ಲೋಕಸಭಾ ಚುನಾವಣೆ ಚಿಕ್ಕೋಡಿಯ ಚುನಾವಣೆ ರಂಗೇ ಇರ್ತಾ ಇದೆ ಚಿಕ್ಕೋಡಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳ ಪರವಾಗಿ ಮಾಜಿ ಶಾಸಕರಾಗಿರುವಂತಹ ಪೂರ್ಣಿಮಾ ಶ್ರೀನಿವಾಸ ಅವರು ಈಗ ಚಿಕ್ಕೋಡಿಯಲ್ಲಿ ದಾರಿ ಬನ್ನಿ ಅವರು ಮಾತನಾಡಿಸ್ ಮೇಡಮ್ ಚಿಕ್ಕೋಡಿಯಲ್ಲಿ ಬಂದಿರೋ ಯಾವ ರೀತಿಯಾಗಿ ವಾತಾವರಣ ಒಂದು ಉತ್ತಮವಾದಂತಹ ವಾತಾವರಣ ಇದೆ ನಮ್ಮ ಅಭ್ಯರ್ಥಿ ಆದಂತಹ ಪ್ರಿಯಾಂಕಾ ಅವರು ಗೆಲ್ತಾರೆ ಅನ್ನುವಂತ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ ಈಗ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದ್ರು ನಾನು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ತೋರ್ನೂರು ಅನ್ನುವಂತ ಒಂದು ಗ್ರಾಮ ತೋರ್ನಳ್ಳಿ ಅನ್ನುವಂತ ಗ್ರಾಮದಲ್ಲಿ ಮಾಡಿದ್ದೇವೆ ಕೇತನೂರು ಗ್ರಾಮದಲ್ಲಿ ಮಾಡಿದ್ದೇವೆ ಮತ್ತೀಗ ಸಂಜೆ ಇವತ್ತು ನಾಳೆ ಹಲವಾರು ಗ್ರಾಮಗಳಲ್ಲಿ ಎಲ್ಲಿ ಸಮಾಜ ಹೆಚ್ಚಾಗಿದಾರೋ ಅಂತ ಗ್ರಾಮಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಈ ಮುಂಚೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡ್ರಿ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರಿ ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತಿದೆ ಕಾಂಗ್ರೆಸ್ ನೋಡಿ ನಮ್ಮ ತಂದೆ ಐವತ್ತು ವರ್ಷಗಳ ನಲವತ್ತೈದು ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಒಬ್ಬ ಬೂತ್ ಸದಸ್ಯನ ವತಿಯಿಂದ ಹಿಡಿದು ಸಚಿವರ ಸ್ಥಾನದವ್ರಿಗೂ ಬೆಳೆದಂಥವ್ರು ಹಾಗಾಗಿ ಕಾಂಗ್ರೆಸ್ ನನಗೇನು ವಸ್ತು ಅನಿಸೋದಿಲ್ಲ ಇಲ್ಲಿರುವಂಥ ಸಿದ್ಧಾಂತಗಳು ಇವೆಲ್ಲ ನಮ್ಮ ಜೊತೆಯಲ್ಲೇ ಇರೋದ್ರಿಂದ ನನಗೇನು ಇದು ಹೊಸ ಪಕ್ಷ ಅಂತ ಅನಿಸ್ತಾ ಇಲ್ಲ ಹಾಗಾಗಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಚಿಕ್ಕೋಡಿ ಇವ್ರು ವಾತಾವರಣ ನೋಡ್ರಿ ಯಾವ ಪ್ರಿಯಾಂಕ ಪ್ರಿಯಾಂಕಾ ಜರುಗಿ ಗೆಲ್ಬಹುದು ಅಂತ ಅನಿಸ್ತದ ಖಂಡಿತವಾಗ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಒಂದು ಅವ್ರ ತಂದೆಯ ವೈಯಕ್ತಿಕ ವರ್ಚಸ್ಸು ಮತ್ತು ಆತ ವಿಶೇಷವಾಗಿ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜಗಳಿಗೆ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಮಾಡ್ತಾ ಇರೋವಂಥವ್ರು ಮತ್ತು ಒಬ್ಬ ಕಳಂಕ ಇಲ್ಲದೆ ಇರುವಂಥ ಒಬ್ಬ ಸಚಿವ ಹಾಗಾಗಿ ಖಂಡಿತವಾಗ್ಲೂ ಅವರ ವರ್ಚಸ್ಸು ಮಗಳಿಗೂ ಕೂಡ ಹೋಗುತ್ತೆ ಮತ್ತು ಆಕೆ ಕೂಡ ಒಬ್ಬ ವಿದ್ಯಾವಂತ ಹೆಣ್ಣು ಮಗಳಿದ್ದಾಳೆ ಆಕೆಗೆ ಅವರ ಎಲ್ಲ ಇದು ಇರೋದ್ರಿಂದ ಖಂಡಿತವಾಗ್ಲೂ ಆಕೆ ಗೆಲ್ತಾಳೆ ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಭರವಸೆಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಡೇರಿಸಿರೋದ್ರಿಂದ ಮತ್ತು ದೇಶದಲ್ಲಿ ಆಗ್ತಾ ಇರುವಂಥ ಬೆಲೆ ಏರಿಕೆ ಇರಬಹುದು ಮತ್ತು ಬರೀ ನಮ್ಮ ದೇಶ ಬಂದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂತ ದೇಶ ಆದರೆ ಒಂದೇ ಒಂದು ಧರ್ಮವನ್ನು ಧರ್ಮವನ್ನ ದೂಷಣೆ ಮಾಡೋದ್ರ ಮುಖಾಂತರ ಕೇಳ್ತಾ ಮತವನ್ನ ಕೇಳ್ತಾ ಜೆ ಪಿಗೆ ಖಂಡಿತವಾಗ್ಲೂ ಈ ಸಾರಿ ಕರ್ನಾಟಕದ ಜನತೆ ಪಾಠ ಕಲಿಸ್ತಾರೆ ಮೇಡಮ್ ಈಗ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆ ಇದೆ ಇದು ಅದರಿಂದ ಮಹಿಳೆಯರಿಗೆ ಸಾ ಅದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹೋಗ್ತಿದೆ ಈ ಕಾರಣಕ್ಕಾಗಿ ಮಹಿಳೆಯರಿಗೆ ಹೆಚ್ಚಿನ ಮತ ಕಾಂಗ್ರೆಸ್ ಬರಬಹುದು ಖಂಡಿತವಾಗ್ಲು ಒಂದು ವಿಶ್ವಾಸ ಇದೆ ಮಹಿಳೆಯರಿಗೆ ಏನ್ ಮಾತು ಕೊಟ್ಟುತ್ತೆ ಅದರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮನೆ ಮನೆಗೆ ಆ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆದ್ರೂ ಮತವನ್ನ ಹಾಕಿ ನೂರ್ ಮೂವತ್ತಾರು ಜನನ ಗೆಲ್ಸ್ಕೊಟ್ರು ತದನಂತರ ಸರ್ಕಾರ ಬಂದು ಒಂದು ವರ್ಷದ ಒಳಗಡೆ ಐದು ಗ್ಯಾರಂಟಿಗಳನ್ನು ಪೂರೈಸಿ ಇವತ್ತು ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಉಚಿತ ವಿದ್ಯುತ್ ಉಪಯೋಗಿಸ್ಕೊತಾ ಇದ್ದಾರೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಮತ್ತು ಡಿಗ್ರಿ ಮುಗಿಸ್ತಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದ ರೀತಿ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ನೋಡಿ ಅಲ್ಲೂ ಕೂಡ ಕರ್ನಾಟಕದ ಪರ ನಿಲ್ಲ ಐದು ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ತದನಂತರ ಕೊಡಲ್ಲ ಅಂತ ಹೇಳಿದ್ರು ಅದು ಉಚಿತವಾಗಲ್ಲ ಹಣ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದ್ರು ಕೊಡಲಿಲ್ಲ ಹಾಗಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಇನ್ನು ಐದು ಕೆಜಿ ಹಣವನ್ನು ಅವ್ರ ಖಾತೆಗೆ ವರ್ಗಾವಣೆ ಮಾಡ್ತಿದ್ದಾರೆ ಹಾಗಾಗಿ ಮಹಿಳೆಯರಿಗೆ ಅಂತಲ್ಲ ಇಡೀ ಕರ್ನಾಟಕದ ಜನತೆಗೊಂದು ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಬಡವರ ಪರ ಮತ್ತು ಕೊಟ್ಟ ಮಾತಿನ ಪರ ನಡ್ಕೊಳ್ಳುತ್ತೆ ಅಂತ ಹೇಳಿ ಹಾಗಾಗಿ ಹೆಚ್ಚು ಸ್ಥಾನಗಳು ಈ ಸಾರಿ ಗೆಲ್ತವೆ ಈಗ ನಿಮ್ಮ ಸಮಾಜಕ್ಕೆ ಈಗ ಈಗ ಚಿಕ್ಕೋಡಿ ಭಾಗದಲ್ಲಿ ನಿಮ್ಮ ನಿಮ್ಮ ಸಮಾಜ ಇದೆ ಸಮಾಜಕ್ಕೆ ಏನ್ ಸಮಾಜದವರಲ್ಲಿ ನಾನು ಈಗಾಗಲೇ ವಿನಂತಿಯನ್ನ ಮಾಡ್ಕೊಳ್ತಾ ನಾವು ರಾಜ್ಯದಲ್ಲಿ ಇರುವಂತ ಸಂಖ್ಯೆ ಕಡಿಮೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದೇವೆ ನಮ್ಮನ್ನ ಗುರ್ತಿಸಿ ನಮಗೆ ಸಹಾಯವಾಗಿ ನಿಲ್ಲುವಂಥದ್ದು ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆಯಲ್ಲಿ ನಾನೊಬ್ಬ ಶಾಸಕಿಯಾಗಿದ್ದೆ ಇಲ್ಲಿ ಸಚಿವ ಸ್ಥಾನ ಕೊಡುವಂತ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನ ಪಕ್ಷ ಮಾಡಲಿಲ್ಲ ಹಾಗಾಗಿ ಈ ರೀತಿಯಾದಂತಹ ಹಿಂದುಳಿದ ವರ್ಗದ ಸಮಾಜದ ಅವರನ್ನ ಕಡೆಗಣಿಸುವಂತದ್ದು ಬಿಜೆಪಿ ಪಕ್ಷದಲ್ಲಿ ನಮ್ಮ ಸಮಾಜ ನೋಡಿದೆ ಆಗ ಖಂಡಿತವಾಗ್ಲೂ ನಮ್ಮ ಸಮಾಜದವರು ಈ ಸಾರಿ ಕಾಂಗ್ರೆಸ್ನ ಪರವಾಗಿ ಮತವನ್ನ ಚಲಾಯಿಸ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಶ್ಚಿತ ಎಂದು ಶ್ರೀನಿವಾಸ ಅವರು ಹೇಳಿದ್ದಾರೆ ক্যামেরাম্যান রাজু ডিকে ডি কে ইন নিউজ চিকোড়ি